हाय हेलो फ्रेंड्स, वेलकम बैक टू माय इन्नोंदु वीडियो। सो इदागिदे वंदु शॉर्ट ड्यूरेशन ट्रिप वीडियो। ट्रिप अन्नोदक्किंत वंदु पिकनिक, वन डेनो इल्ला हाफ डे। सो एल्ली होग्ता इद्दीवि अंत निमगे क्यूरियस आगतिदेया? सो अदक्के मुंचे एल्ला केलवरु कमेंट माडि केलवंदु वीडियोस ना केळिदीरा। सो वन बै वन नानु माड्तीनि। सो एनु ना केळो वीडियो बिट्टु बेरे एल्ला हाक्तिद्दारे अंत अन्कोळ्बेडि। निमगेल्ल नीवेनु केळिद्रे अद लिस्ट नन्न हत्र इदे, आदष्टु बेग वन बै वन निमगे सिगुत्ते ಆಲ್ಟರ್ನೇಟಿವ್ ಡೇಸಲ್ಲಿ। ಸೊ ನಾವಿಲ್ಲಿ ಗೊತ್ತಾಗೋದು ಬಂದು ತಿಮ್ಷಕ್ನಲ್ಲಿ ಗೊತ್ತ ನಿಮಗೆ ಮಾಲೂರ್ ರೋಡು, ಅಲ್ಲಿಂದ ರೋಡ್ ವೇಸಲ್ಲಿ ಇದೊಂಥರ ರೋಡ್ ಟ್ರಿಪ್ಪು ಆಗುತ್ತೆ, ಜೊತೆಗೆ ಒಂದು ಡ್ಯಾಮ್ ವಿಸಿಟ್ಗೆ ಹೋಗ್ತಿದ್ದೀವಿ। ಆ ಡ್ಯಾಮ್ ಹತ್ರ ನಮಗೆ ಕಂಪ್ಲೀಟ್ ಆಗಿ ಬಿಡೋದಿಲ್ಲ, ಜಸ್ಟ್ ನಾವು ಅಲ್ಲಿ ವಿಸಿಟ್ ಮಾಡ್ಬೋದು, ನೋಡ್ಕೊಂಡು ಬರ್ಬೋದು। ಅಂದರೆ ಏನು ಅಲ್ಲಿ ಹೋಗಿ ಆಟಾಡೋದಕ್ಕೆಲ್ಲ ಆಗೋದಿಲ್ಲ, ಬಿಕಾಸ್ ಸ್ಟಿಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ। ಯಾವ ಡ್ಯಾಮ್ ಅಂತ ಕ್ಯೂರಿಯಸ್ ಆಗ್ತಿದ್ಯಾ? ಸೊ ಕೋಲಾರ್ ಸೈಡ್ ಇರುವಂಥ ಹೆರ್ಗೋಳ ಡ್ಯಾಮ್, ಕೋಟಿಲಿಂಗೇಶ್ವರ ದೇವಸ್ಥಾನ ಮತ್ತು ಬಂಗಾರ ತಿರುಪತಿ ಹೋದಲ್ಲಿ ಬರೀ ಅವೆರಡು ಪ್ಲೇಸಸ್ ನಾವು ಕವರ್ ಮಾಡ್ಕೊಂಡು ಬರ್ತಿದ್ವಿ। ಬಟ್ ಈ ಒನ್ ಪ್ಲೇಸ್ ಸಹ ನಾನು ಅಲ್ಲಿಂದ ತುಂಬ ಸಮೀಪದಲ್ಲಿದೆ, ಸೊ ನೀವು ಅಲ್ಲಿಗೆ ಹೋದಲ್ಲಿ ಇದನ್ನು ಸಹ ಕವರ್ ಮಾಡ್ಕೊಂಡು ಬರ್ಬೋದು। ಏನಂತ ನೇಚರ್ ವ್ಯೂ ಇರುತ್ತೆ ಕಣ್ಣಿಗೆ, ಇದೊಂಥರ ಹಬ್ಬನೇ, ಯಾಕಂದರೆ ಎಲ್ಲ ಕಡೆ ಗ್ರೀನರಿ ವಾಟರ್ ಇದ್ದರೆ ಎಂಥವರೆಗೂ ಸಹ ಖುಷಿ ಆಗುತ್ತೆ, ಸೊ ಮನಸ್ಸು ಸಹ ಒಂಥರ ಶಾಂತವಾಗಿರುತ್ತೆ। ಸೊ ಈ ಒಂದು ಪ್ಲೇಸ್ ಜೊತೆ ಇನ್ನೂ ಒಂದು ಪ್ಲೇಸ್ ಹೋಗಿದ್ವಿ, ಅದು ಈ ವಿಡಿಯೋದಲ್ಲಿ ರಿವೀಲ್ ಮಾಡೋದಿಲ್ಲ, ಅದು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ। ನೆಕ್ಸ್ಟ್ ಅಂದರೆ ಇದಾಗಿದ ಕೂಡಲೇ ಬರೋಂಥ ವಿಡಿಯೋ ಅಲ್ಲ, ಯು ಹ್ಯಾವ್ ಟು ವೇಯ್ಟ್। ಆದರೆ ನಿಮ್ಗೆ ಆ ಪ್ಲೇಸಸ್ದು ಫೋಟೋಸ್ ಲಾಸ್ಟಲ್ಲಿ ಹಾಕಿದ್ದೀನಿ, ನಿಮ್ಗೆ ಇನ್ ಕೇಸ್ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಸೊ ಯಾವ ಪ್ಲೇಸ್ ಅದು ಅಂತ। ಸೊ ಈ ಜರ್ನಿ ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನ ತಿಳಿಸಿ। ನಾನು ಬಿಫೋರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಸೊ ನಿಮಗಿದು ಅಡ್ರೆಸ್ಸು, ಈ ಪ್ಲೇಸ್ ಅಡ್ರೆಸ್ ಆಗಿತ್ತು। ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಏನಾಗಿತ್ತು ಅಂತ ಅಂದರೆ, ನಾನು ತುಂಬ ಸುಮಾರು ಪ್ಲೇಸಸ್ಗೆ ವಿಸಿಟ್ ಮಾಡ್ತಾ ಇದ್ದೆ, ಆವಾಗ ನನಗೆ ಯೂಟ್ಯೂಬ್ದು ನಾಲೆಜ್ ಸಹ ಇರಲಿಲ್ಲ, ಯಾಕಂದರೆ ನಾನು ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ। ಸೊ ಈವನ್ ಲಾಸ್ಟ್ ಇಯರ್ ಸಹ ಉಡುಪಿ ಅಂತ ಒಬ್ಬೊಬ್ಬಳೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ಒಬ್ಬೊಬ್ಬಳೆ ಬಸ್ಸಲ್ಲಿ ಮಂಗಳೂರು ಈ ರೀತಿ ಸೋಲೋ ಟ್ರಿಪ್ ತುಂಬ ಹೋಗ್ತಾ ಇದ್ದೆ। ಬಟ್ ನನಗೆ ಅವಾಗ ಅದ್ರ ಬಗ್ಗೆ ನಾಲೆಜ್ ಸಹ ಇರಲಿಲ್ಲ, ಬಟ್ ಫೋಟೋಸ್ ನನ್ನ ಹತ್ರ ಇದೆ, ಆದರೆ ಅದರದ್ದು ವೀಡಿಯೋಸ್ ಎಲ್ಲ ಮಾಡಿ ನಾನು ಮೆಮೊರೀಸ್ ಅಂತ ಹಾಕ್ತೀನಿ। ಬಟ್ ಇತ್ತೀಚೆಗೆ ಅಂತೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಟ್ರಾವೆಲ್ ವ್ಲಾಗ್ಸ್ ಮಾಡಬೇಕು ಅಂದರೆ ಅದು ಹಾಕ್ತಿಲ್ಲ, ಬಿಕಾಸ್ ಶೆಡ್ಯೂಲ್ ಟೈಟ್ ಆಗಿರೋದ್ರಿಂದ, ಅಂದರೆ ನನ್ನ ಕಮಿಟ್ಮೆಂಟ್ಸ್ ಇರೋದ್ರಿಂದ। ಬಟ್ ಇನ್ ದಟ್ ನಮಗೂ ಮನಸ್ಸಿಗೆ ಆರಾಮ ಅನ್ನಿಸ್ಬೇಕಲ್ಲ, ಅದಕ್ಕೆ ಒಂದು ರೋಡ್ ಟ್ರಿಪ್ ಹೋಗೋಣ ಅಂತ ನಾನು ಮನ ಹೋಗ್ತಾ ಇದ್ದೀವಿ। ಸೊ ಎಲ್ಲಿ ಎರಡೋಳ್ ಡ್ಯಾಮ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದೀನಿ, ಗೊತ್ತಿದ್ರೆ ನೀವು ಇದನ್ನ ಹೇಳ್ಬೋದು, ಲೈಕ್ ನೀವು ವಿಸಿಟ್ ಮಾಡಿದ್ರೆ। ಸೊ ಅಲ್ಲಿ ಹೋಗ್ತಾ ಅಲ್ಲಿ ಹೇಗಂತ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಎರಗೋಳ್ ಡ್ಯಾಮ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಈ ನೋಡಿ ಎಂಟ್ರೆನ್ಸ್ ಇದು, ಅಲ್ಲಿ ಬೈಕ್ ಪಾರ್ಕಿಂಗ್ ಆಗಿರ್ಬೋದು, ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಏಕೆಂದರೆ ಕೆಲವೊಂದು ಪ್ಲೇಸಸಲ್ಲಿ ಚಾರ್ಜಸ್ ಮಾಡ್ತಾರೆ, ಈ ಪ್ಲೇಸಲ್ಲಿ ಬೈಕ್ ಚಾರ್ಜಸ್ ಮಾಡಲಿಲ್ಲ। ಆ್ಯಂಡ್ ಜೊತೆಗೇ ನಮ್ಮ ಡೀಟೇಲ್ಸ್ ತಿಳ್ಕೊಳ್ತಾರೆ, ಬಿಕಾಸ್ ಯಾರು ಎಂಟ್ರಿ ಆಗಿದ್ದಾರೆ ಯಾರು ಎಕ್ಸಿಟ್ ಆಗಿದ್ದಾರೆ ಅಂತ, ಅವನ್ನ ಡೀಟೇಲ್ಸ್ ಬಿಟ್ಟರೆ ಬಾಕಿ ಏನು ಚಾರ್ಜಸ್ ಇರೋದಿಲ್ಲ, ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ನೀವು ಹೋಗಿ ವಿಸಿಟ್ ಮಾಡಿ ಬರೋದಕ್ಕೆ। ಸೊ ಜೊತೆಗೆ ಇಲ್ಲಿ ಅಂದರೆ ಹೇಳ್ದಂಗೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಿದ್ದರಿಂದ ಯಾವುದೇ ರೀತಿ ಆಟಾಡೋದಕ್ಕೆಲ್ಲ ಅವರು ಬಿಡಲಿಲ್ಲ, ಆಟಾಡೋಕ್ಕೆ ಜಸ್ಟ್ ವ್ಯೂ ಮಾಡ್ಬೋದಷ್ಟೇ, ನೋಡ್ಬೋದಷ್ಟೇ, ನೋಡೋದ್ರಲ್ಲೇ ಒಂಥರ ಖುಷಿ ಅಲ್ವಾ, ಕಣ್ಣಿಗೆ ಹಬ್ಬ ಅಲ್ವಾ ಈ ಥರ ಹಸಿರು ನೀರು ಇರೋ ಜಾಗ। ಸೊ ಇಲ್ಲಿ ಟಿಫನ್ ಅಂತ ಹೇಳ್ದಲ್ಲಿ ಅದೇ 2 ಕಿಲೋಮೀಟರ್ಸ್ ಹಿಂದೆನೇ ಅದ್ರದ್ದು ಯಾವುದೇ ರೀತಿ ಫೋಟೋ ಅಥವಾ ವಿಡಿಯೋ ತೊಗೊಂಡಿಲ್ಲ, ಅಂದರೆ ಒಂದು ಚಿಕ್ಕ ಚಿಕ್ಕ ಹೋಟೆಲ್ಸ್ ಇರುತ್ತೆ ಅಲ್ಲಿ, ತಟ್ಟೆ ಇಡ್ಲಿ ಲೆಮನ್ ರೈಸ್ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ನಮ್ಮ ದೊಡ್ಡ ದೊಡ್ಡ ಹೋಟೆಲಲ್ಲೇ ಹೇಗೆ ಸಿಗುತ್ತೆ ಅದು ಸೆಕೆಂಡ್ರಿ, ಇಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ ಅನಿಸಿದ್ರು ಟೇಸ್ಟ್ಗಂತೂ ಏನು ಕೊರತೆ ಇಲ್ಲ, ಸಕತ್ತಾಗಿರುತ್ತೆ, ತಿಂದು ನಾವು ಎಂಜಾಯ್ ಮಾಡ್ಬೋದು। ನಮಗೆ ರೋಡ್ ಸರಿಗಿಲ್ಲದೆ ಇರೋ ಕಾರಣ 3 ಅವರ್ಸ್ ಆಗಿದೆ, ಅರೌಂಡ್ 6:30 ಹಂಗೆ ಬಿಟ್ಟಿದ್ದು, ಹೋಗೋದಕ್ಕೆ 3 ಅವರ್ಸ್ ಆಯಿತು। ಇನ್ನೂ ಸ್ಪೀಡಾಗಿ ಹೋಗೋರು ಸಹ ಹೋಗಿ ರೀಚ್ ಆಗ್ಬೋದು, ಅಲ್ಲೇ ಕೆಲವರೆಲ್ಲ ಇನ್ನೂ ಸ್ಪೀಡಾಗಿ ಹೋಗ್ಬರ್ಬೋದು, ಬಟ್ ರೋಡ್ಸು ಅಷ್ಟು ಸೇಫ್ ಇಲ್ಲ, ಸೊ ಹುಷಾರಾಗಿ ಹೋಗಿ ಹುಷಾರಾಗಿ ಬರೋದು ಬೆಸ್ಟ್ ಅನಿಸುತ್ತೆ। ಸೊ ಒನ್ ಸೈಡು ಫ್ರೀ ವಾಟರ್, ಇನ್ನೊಂದು ಸೈಡು ಗ್ರೀನರಿ, ನೋಡೋಕ್ಕೂ ಸಕ್ಕತ್ತಾಗಿತ್ತು, ಲೈಕ್ ವಿಡಿಯೋ ಅಲ್ಲಿ ನೋಡ್ತೀರಾ ಇಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಏನು ಅಲ್ಲಿ ಡೈರೆಕ್ಟ್ ಆಗಿ ಅಂತ ಅಂದರೆ, ನೀವು ಯಾರೆಲ್ಲ ಸ್ಕೋಟೆ ಸರೌಂಡಿಂಗು ಅಥವಾ ವೈಟ್ ಫೀಲ್ಡು ಅಥವಾ ಮಾರ್ತಳ್ಳಿ ವಾಟೆವರ್ ಯಾರೆಲ್ಲ ಈ ಸರೌಂಡಿಂಗ್ ಇರ್ತೀರಾ, ನಿಮಗೆ ಇದು ತುಂಬ ನಿಯರ್ ಪ್ಲೇಸ್, ಲೈಕ್ ಹಾಫ್ ಡೇ ನಮಗೆಲ್ಲಾದರೂ ಒಳ್ಳೆ ಜಾಗ ಸ್ಪೆಂಡ್ ಮಾಡೋದಕ್ಕೆ ಬೇಕು, ಒಂದೊಳ್ಳೆ ಟ್ರಿಪ್ ರೋಡ್ ಟ್ರಿಪ್ ಹೋಗಬೇಕು ಅಂತ ಅಂದರೆ ಈ ಕಡೆ ಹೋಗ್ಬೋದು।
ಸೊ ಲೈಕ್ ಪೊಲೀಸ್ ಕಾಟನೂ ಇರೋದಿಲ್ಲ ಅಲ್ಲ ಏನಂತಂದರೆ ಸಿಟಿ ಒಳಗಡೆಯಿಂದ ಹೋಗ್ಬೇಕು ನೈಸ್ ರೋಡ್ ಎಲ್ಲ ಹೋಗಬೇಕು ಅಂತಂದರೆ ಹೆಲ್ಮೆಟು ಅಂದರೆ ಅದು ನಾವೆಲ್ಲ ಸೇಫ್ಟಿಗೇನೆ ನಮಗೋಸ್ಕರನೇ ಅವ್ರು ಹೇಳೋದು ಸಹ ನಾನು ಸೊ ಇಲ್ಲಂತಂದರೆ ಇಲ್ಲಿ ಸಹ ಹೆಲ್ಮೆಟ್ ಹಾಕ್ದಿರ ಹೋಗಬೇಡಿ ಅಂತಿಲ್ಲ ಬಟ್ ಏನಂತಂದ್ರೆ ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ ಹೆಲ್ಮೆಟ್ ಮ್ಯಾಂಡೇಟ್ರಿ ಇರೋದಿಲ್ಲ ಅಂತ ಸೊ ಆರಾಮಾಗಿ ಹೋಗಿ ವಿಸಿಟ್ ಮಾಡ್ಕೊಳ್ತಾ ಬರ್ಬೋದು ಸೊ ಆಲ್ಮೋಸ್ಟ್ ನೇನಿದು ರೀಚ್ ಆಗಿ ನೋಡ್ತಾ ಇದ್ದೀವಿ ಅಲ್ವಾ ನೋಡಿ ಎಂಜಾಯ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನ ತಿಳಿಸಿ ಸೊ ನಿಯರ್ ಡ್ಯಾಮ್ ಈಗ ಹೋಗ್ತಾ ಇದ್ದೀವಿ ವಿಡಿಯೋನ ಒರಿಜಿನಲಾಗಿ ಮಾಡಬೇಕಾಗಿತ್ತು ಬಟ್ ವರ್ಟಿಕಲಾಗಿ ಮಾಡಿರೋದ್ರಿಂದ ಅಷ್ಟು ಕಂಪ್ಲೀಟ್ ಕ್ಯಾಪ್ಚರ್ ಅಂದರೆ ಕಾಣಿಸ್ತಿಲ್ಲ ಸ್ಕ್ರೀನ್ ಪೂರ್ತಿಯಾಗಿ ಸೊ ಅದಕ್ಕೆ ಸಾರಿ ಹೇಳ್ತೀನಿ ಸೊ ವಿಡಿಯೋ ಕ್ಯಾಪ್ಚರ್ ಹಾರಿಜೆಂಟಲ್ ಮಾಡಿದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಸೊ ಇದಿನ್ನು ಕನ್ಸ್ಟ್ರಕ್ಷನ್ ಅಂದರೆ ಇಷ್ಟು ದಿವಸ ನಾವೇನಾದರೂ ವಾಟರ್ ಅದಕ್ಕೆಲ್ಲ ಹೋಗಬೇಕು ಅಂದರೆ ತುಂಬ ದೂರ ಹೋಗಬೇಕಾಗಿತ್ತು ಆಲ್ಮೋಸ್ಟ್ 80 kilometers ಆ ರೀತಿ ಟ್ರಾವೆಲ್ ಮಾಡಬೇಕಿತ್ತು ಬಟ್ ಇದು ಜಸ್ಟ್ 68 kilometers ವಿತಿನ್ ದಟ್ ಇದೆ ಅಂತೆ ಇದೆಯಲ್ವಾ ಅದೊಂಥರ ಖುಷಿ ಸೊ ದಿಸ್ ಈಸ್ ಎರ್ಗೋಳ ಡ್ಯಾಮ್ ಇಲ್ಲಿ ಬಂದು ನೋಡೋದಕ್ಕೂ ಚೆನ್ನಾಗಿದೆ ಈ ಬಾರಿ ಬೇಜಾನ್ ಮಳೆ ಆಗಿರೋದ್ರಿಂದನೂ ಎಲ್ಲ ಕಡೆ ನೀರು ಅದೊಂದು ಕಡೆ ಖುಷಿ ಆದರೆ ರೋಡ್ ಬರ್ತಾ ಇದ್ರು ಎಲ್ಲ ಕಡೆ ಗ್ರೀನರಿ ಇರುತ್ತೆ ಸೊ ರೋಡ್ ಟ್ರಿಪ್ಪು ಆಗುತ್ತೆ ಜೊತೆಗೆ ಡ್ಯಾಮ್ ವಿಸಿಟು ಆಗುತ್ತೆ ಸೊ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ನಾವು ತುಂಬ ಹತ್ತಿರ ಹೋಗಿ ನೋಡೋಕ್ಕಾಗೋದಿಲ್ಲ ಆಟ ಆಡೋದಕ್ಕೂ ಆಗೋದಿಲ್ಲ ಸೊ ಈಗ ನಾನು ಹೇಳಿದ್ನಲ್ಲ ಒಂದು ಪ್ಲೇಸ್ ನಾವು ಗೆಸ್ ಮಾಡಿ ಏನು ಇರ್ಬೋದು ಅಂತ ಅದ್ರ ಬಗ್ಗೆ ಆ ವಿಡಿಯೋ ನಾನು ಆದಷ್ಟು ಬೇಗ ಇನ್ನೊಂದು ಸಾರಿ ಆ ಟ್ರಿಪ್ ಹೋಗಿ ಅಂದರೆ ಅಲ್ಲೇ ಹೋಗಿ ಇನ್ನೂ ಜಾಸ್ತಿ ಆ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಜಸ್ಟ್ ಅದರದ್ದು ಕ್ಲಿಪ್ಸ್ ಮಾತ್ರ ಹಾಕಿದ್ದೀನಿ ನೆಕ್ಸ್ಟ್ ಬರ್ತಿದೆ ನೋಡಿ ಯಾವ ಪ್ಲೇಸ್ ಇರ್ಬೋದು ಅಂತ ಗೆಸ್ ಮಾಡಿ ಇದು ಇಲ್ಲಿ ಆಟ ಆಡಲೂಬಹುದು ವಾಟರಲ್ಲಿ ಹೋಗಿ ನಿಂತ್ಕೊಂಡ್ರೆ ಇಲ್ಲಿ ಕೆಲವರೆಲ್ಲ ಆಟ ಆಡ್ತಿದ್ರಲ್ಲ ಇಲ್ಲಿ ಹೋಗಿ ನಾವು ಆಟ ಆಡೋ ಸಹ ಹಬ್ಬೋದು ಸೊ ಯಾವ ಪ್ಲೇಸ್ ಇರ್ಬೋದು ಇದು ಸಹ ನಾನು ನಿಯರ್ ಬೈ ಇರುತ್ತೆ ಸೊ ಯಾವ ಪ್ಲೇಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಹೋಪ್ ಸೊ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಂತ ಅಂದ್ಕೊಳ್ತೀನಿ ಇನ್ನೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು